ಚುನಾವಣೆ ಸಮಯದಲ್ಲಿ ನಮ್ಮ ಒಬ್ಬ ವರ್ಣಾ ಕ್ಷೇತ್ರದಲ್ಲಿ ಪರಿವಾರ ಸಮುದಾಯದ ಸಂಘಟನೆ ಮಾಡಬೇಕು ಅಂತ ಹೇಳಿ ಸಾವಿರಾಕ್ಷಣ ಸೇರಿಸಿ ಅವರೆಲ್ಲರಿಗೂ ಕುಕ್ಕರ್ ಮತ್ತೆ ಕುಕ್ಕರ್ ಮತ್ತೆ ಐನ್ ಬಾಕ್ಸ್ ಕೊಡುವಂತ ಕಾರ್ಯಕ್ರಮ ಕುಕ್ಕರ್ ಮತ್ತೆ ಐನ್ ಬಾಕ್ಸ್ ಕೊಡುವಂತ ಕಾರ್ಯಕ್ರಮ ನಮ್ಮ ಕ್ಷೇತ್ರ ನಮಗೆ ಅನುಕೂಲ ಆಗಲಿ ಅಂತ ಮಾಡಿ ಕುಕ್ಕರ್ ಮತ್ತೆ ಐನ್ ಬಾಕ್ಸ್ ಎಲ್ಲ ಕೊಡಿಸಿದ್ರು. ವರ್ಣಾ ಕ್ಷೇತ್ರದಲ್ಲಿ ಪರಿವಾರ ಸಮುದಾಯದ ಸಂಘಟನೆ ಮಾಡಿ ಅವಾಗ ಓಟ್ಗಳನ್ನು ಹೆಚ್ಚಿನ ಸಂಖ್ಯೆ ಬಿಡುವಂತ ಮಾಡಿ ಸಿದ್ದರಾಮಯ್ಯ ಗೆಲ್ಲೋದಕ್ಕೆ ಅವರು ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಆರ್ಟಿಕ್ಯುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸರಿಯಾಗಿ ಆರ್ಟಿಕ್ಯುಲೇಟ್ ಮಾಡಿಲ್ದೇ ಇರಬಹುದು ಮಾತನಾಡಬೇಕಾದ್ರೆ, ಆ ರೀತಿ ನಿಮಗೆ ಭಾಷ ಆಗಿರಬಹುದು. ಬಟ್ ಆ್ಯಕ್ಚುಲಿ ತಂದೆಯವರು ಯಾವುದೇ ಕುಕ್ಕರ್ ಆಗಲಿ ಅಥವಾ ಐರನ್ ಬಾಕ್ಸ್ನಾಗಲಿ ತಂದೆಯವರು ವಿತರಣೆ ಮಾಡಿಲ್ಲ. ಅದನ್ನು ವಿತರಣೆ ಮಾಡಿದ್ದು ಮಡಿವಾಳ ಸಂಘದವರು, ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ತಮ್ಮ ಸ್ವಂತ ದುಡ್ಡಿನಲ್ಲಿ ಮಾಡಿರೋದು. ಮತ್ತು ವರ್ಣಾ ಕ್ಷೇತ್ರದಲ್ಲಿ ಮಾತ್ರ ಮಾಡಿಲ್ಲ, ಅವರು ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಹೋಗಿ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಾಡಿದ್ದಾರೆ, ಮತ್ತು ದೇವನಹಳ್ಳಿಲಿ ಮಾಡಿದ್ದಾರೆ, ಯಾದಗಿರಿನಲ್ಲಿ ಮಾಡಿದ್ದಾರೆ, ಹೀಗೆ ರಾಜ್ಯದಲ್ಲಿ ಹಲವಾರು ಕಡೆ ಮಾಡಿದ್ದಾರೆ. ಮತ್ತು ಬರೀ ಒಂದು ವರ್ಷ ಮಾಡೋದಲ್ಲ, ಎಷ್ಟೋ ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ ಆ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮ ವರ್ಣಾ ಕ್ಷೇತ್ರದಲ್ಲೂ ಮಾಡಿದ್ರು. ವರ್ಣಾ ಕ್ಷೇತ್ರದಲ್ಲಿ ಮಾಡಿ ತಂದೆಯವ್ರನ್ನ ಕರೆದ್ರು, ತಂದೆಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿ ಇದು ಮಾಡಿದ್ರು. ನೀವು ಆ ಕಾರ್ಯಕ್ರಮದ ಕ್ಲಿಪ್ಗಳನ್ನ ತೆಗೆದು ಬೇಕಾದ್ರೆ ನೋಡಿದ್ರೆ ತಂದೆಯವರು ತಮ್ಮ ಕೈಯಿಂದ ಯಾವುದೇ ಒಂದು ವಿತರಣೆ ಕೂಡ ಮಾಡಿಲ್ಲ. ರಾಜ್ಯ ಮಡಿವಾಳ ರಾಜ್ಯ ಸಂಘದ ಅದು ಒಂದು ಕಾರ್ಯಕ್ರಮ, ಮತ್ತು ಅದು ಚುನಾವಣಾ ನೀತಿ ಸಂಹಿತೆಗಿಂತ ಮುಂಚೆ ಮಾಡಿರೋದು, ಜನವರಿ 27ನೇ ತಾರೀಕು ಆಗಿರುವಂಥದ್ದು ಕಾರ್ಯಕ್ರಮ. ಸೊ ಹಾಗಾಗಿ ಎಲೆಕ್ಷನ್ಗೋಸ್ಕರ ಓಟುಗೋಸ್ಕರ ಕುಕ್ಕರು ಮತ್ತು ಐನ್ ಬಾಕ್ಸ್ ಅಂತ ಕೊಟ್ಟಿರೋದಂತ ಏನು ಮಾಧ್ಯಮಗಳು ಬಿಂಬಿಸಿದರೆ ಅದು ಸಂಪೂರ್ಣ ಸುಳ್ಳು, ಸತ್ಯಕ್ಕೆ ದೂರವಾದಂಥದ್ದು. ವಿವಾದನ ನಾನು ಹೇಳಿರೋದೇ ಬೇರೆ, ಅವರು ಅದನ್ನು ಬೇರೆ ರೀತಿ ಭಾವಿಸಿ ಅದನ್ನು ಬೇರೆ ರೀತಿ ಅರ್ಥ ಕೊಟ್ಟು ಅದನ್ನು ಬಿಂಬಿಸಿ.